ಪ್ರಜಾವಾಣಿ ಓದುಗರಿಗೆ ನಮಸ್ಕಾರ. ಕೊರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತು. ಹಾಗೆ ನೂರಾರು ಜನ ತಮ್ಮ ಕೆಲಸಗಳನ್ನು ಕಳ್ಕೊಂಡು ಕಷ್ಟದ ಬದುಕನ್ನು ಸಾಗಿಸುವಂಥದ್ದು ಕೂಡ ಆಯಿತು. ಹಾಗೆ ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪ ಇರುವಂಥ ಮಾಲ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಟ್ಟಳ್ಳಿ ಅನ್ನುವಂಥ ಇರುವ ಹಾಡಿಯಲ್ಲಿ ನಾವಿವತ್ತಿದ್ದೇವೆ. ಈ ಹಾಡಿಯಲ್ಲಿ ಇದ್ದಂಥ ಒಬ್ಬರು ನಿವಾಸಿ ಇವರು ಗೋಣಿಕೊಪ್ಪದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಕೂಡ ಕೊರೋನಾ ಅಟ್ಯಾಕ್ ಆಗಿತ್ತು. ಆದ ನಂತರ ಅವರು ಬಾಡಿಗೆಯನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಬೀದಿಗೆ ಬಂದಂತಹ ಒಂದು ಸನ್ನಿವೇಶ ಕೂಡ ಆಯಿತು. ಅದಾದ ನಂತರ ಅವರು ಅವರಿಗೆ ಸ್ವಂತ ಮನೆ ಇಲ್ಲದ ಕಾರಣ ಒಂದು ಮರದಡಿಯಲ್ಲಿ ವಾಸ ಮಾಡುವಂಥದ್ದು, ಆ ನಂತರ ಇಲ್ಲಿನ ಕೆಲ ಯುವಕರು ಸೇರಿ ಒಂದು ಶೆಡ್ಡನ್ನು ಮಾಡಿಕೊಟ್ಟಂತಹ ಒಂದು ಒಳ್ಳೆಯ ಮಾನವೀಯತೆ ಘಟನೆ ಕೂಡ ಇಲ್ಲಿ ನಡೆದಿತ್ತು. ಈ ವಿಚಾರವಾಗಿ ಇವತ್ತು ನಾವು ಮಾಲ್ದಾರೆಯ ತಟ್ಟಲ್ಲಿದ್ದೇವೆ. ನಮಗೆ ಮಾತಾಡಿಸೋಣ ಆ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ, ಸುನೀತಾ ಅಂತ, ಅವರ ಹತ್ರ ನಾವೀಗ ಮಾತಾಡಿಸೋಣ. ಏನಾಯಿತು ನಿಮ್ಮ ಈಗ ಈ ಕೊರೋನಾದಿಂದ ಸಮಸ್ಯೆ ಆಗಿರುವಂಥದ್ದು, ಆ ನಂತರ ನಿಮ್ಮ ಕೆಲಸ ಹೋಗಿರುವಂಥದ್ದು, ಏನಾಯಿತು ನಿಮ್ಮ ಬದುಕಿನಲ್ಲಿ ಏನಾಯಿತು? ಸರ್, ಮೊದಲು ಅಂತ ಹೇಳಿದ್ರೆ ಸರ್, ನಾನು ಪನ್ನಂಪೇಟೆಯಲ್ಲಿ ವಾಸ ಇದ್ದೀವಿ ಸರ್. ಮೊದಲು ಅಲ್ಲಿಂದ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆಗಿ ಮಕ್ಕಳಿಬ್ಬರಳಿದ್ದಾರೆ ಸರ್. ನನಗೆ ಹಸ್ಬೆಂಡು ಇರಲಿಲ್ಲ, ಸಣ್ಣ ಪ್ರಾಯದಲ್ಲಿ ಹಸ್ಬೆಂಡ್ ತೀರ್ಕೊಂಡ್ರು. ಮತ್ತು ಮಕ್ಕಳಿಬ್ಬರೆಲ್ಲ ಓದಿಸ್ತಾ ಇದೆ, ಕೂಲಿ ಕೆಲಸನ ಮಾಡ್ತಾ ಇದ್ದೆ ಸರ್. ಕೂಲಿ ಕೆಲಸ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡಿ ಮತ್ತು ನಾನು ಬಟ್ಟೆ ಶಾಪಿಗೆ ಹೋಗ್ತಾ ಇದ್ದೆ ಕೆಲಸಕ್ಕೆ. ಹಂಗೆ ಎರಡು ಕೆಲಸ ಮಾಡಿ ಮಕ್ಕಳನ್ನ ಸಾಕೊಂಡು ಬಾಡಿಗೆ ಮನೆ ಸ್ವಂತ ಮನೆಯಲ್ಲೇ ಇದ್ದಿದ್ದೆ ಸರ್. ಆದರೆ ಎಲ್ಲ ಹೋಗಿ ಆಮೇಲೆ ಮತ್ತೆ ಬಾಡಿಗೆ ಮನೆಗೆ ಬಂದಿದ್ದೆ. ಬಾಡಿಗೆ ಮನೆಗೆ ಬಂದು ಮತ್ತೆ ಎರಡು ಕೆಲಸ ಮಾಡಿ ಬಾಡಿಗೆನೂ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ನಾರ್ಮಲಾಗೇ ಇದ್ದೆ ಸರ್, ಕೂಲಿ ಕೆಲಸ ಮಾಡಿಕೊಂಡು. ಇವಾಗ ಏನಾಯ್ತಂದ್ರೆ ಕೊರೋನಾಗಿ ಒಂದು ವರ್ಷಗಂಟು ನಮಗೆ ಕೆಲಸನೇ ಇಲ್ಲ, ಬಟ್ಟೆ ಶಾಪಲ್ಲಾಗಲಿ ಎಲ್ಲಾನು ಕ್ಲೋಸ್, ಕೆಲಸನೇ ಇಲ್ಲ ಸರ್. ನನಗೆ ರೇಷನ್ ಕಾರ್ಡಲ್ಲಿ ಅಕ್ಕಿ ಸಿಗುತ್ತೆ, ಅದೊಂದೇ. ಬಾಕಿ ಎಲ್ಲ ತಿಂಗ್ಸ್ ತೆಗಿಲಿಕ್ಕೂ ಕೂಡ ಕೆಲಸನೂ ಇರಲಿಲ್ಲ, ತಿಂಗ್ಸ್ ತೆಗಿಲಿಕ್ಕೆ ದಾರಿನೂ ಇಲ್ಲ, ಬೇರೆ ಯಾರು ಸಪೋರ್ಟ್ ಕೂಡ ಇಲ್ಲ ನನಗೆ. ಹಾಗಾಗಿ ಮತ್ತೆ 7-8 ತಿಂಗಳು ಆದಮೇಲೆ ಮತ್ತೆ ಶಾಪ್ಗಳೆಲ್ಲ ಓಪನ್ ಆದಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ಕೆಲಸ, ಆ ಥರ ಕೆಲಸ ಸಿಗ್ತಾಯಿತ್ತು. ಆ ಕೆಲಸದಲ್ಲಿ ಆ ಕೆಲಸ ನಾನು 24 ದಿವಸ ನಾನು ಆ ಕೆಲಸ ಮಾಡಿದ್ದೇನೆ. 24 ದಿವಸ ಕೆಲಸ ಆದಮೇಲೆ ನನಗೆ ಸಣ್ಣದೊಂದು ತಲೆನೋವು ಆ ಥರ ಒಂದು ಇದಾದಾಗ ನಾನು ಮತ್ತೆ 10 ದಿವಸ ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಫುಲ್ ಕೊರೋನಾ ಫುಲ್ ಅಟ್ಯಾಕ್ ಆಗಿಬಿಟ್ಟಿತ್ತು ನನಗೆ. ನನಗೇನೆ ಕೊರೋನಾ ಅಟ್ಯಾಕ್ ಆಗಿಬಿಟ್ಟಿತ್ತು ಸರ್. ಮತ್ತೆ ಕೊರೋನಾ ಅಟ್ಯಾಕ್ ಆದಾಗ ನನಗೆ ಕಣ್ಣು ಪೂರ್ತಿ ಬ್ಲರ್ ಆಗಿ ಕಣ್ಣೇ ಕಾಣದ ಪರಿಸ್ಥಿತಿ. ಮನೇಲಿ ನಾನು ನನ್ನ ಮಗಳು ಆಸನದಲ್ಲಿ ಓದಿದ್ರಿಂದ ಅವಳು ಇರಲಿಲ್ಲ. ಮತ್ತು ನನಗೆ ಎದ್ದು ನಡೀಲಿಕ್ಕೂ ಕೂಡ ಆಗ್ತಿರಲಿಲ್ಲ, ಫುಲ್ ನಿಶಕ್ತಿ, ಏನೂ ಕೂಡ ಆಗ್ತಿರಲಿಲ್ಲ. ಮಗನಿಗೂ ಅಡುಗೆ ಮಾಡೋಕ್ಕಾಗಲಿ, ಕೆಲಸ ಮಾಡೋಕ್ಕಾಗಲಿ, ನನಗೆ ಯಾವ ಇದೂ ಆಗ್ತಾಯಿರಲಿಲ್ಲ. ಹಾಗೆ 2.5 ತಿಂಗಳಾಯ್ತು ಸರ್. ನನ್ನ ಮಕ್ಕಳನ್ನ ಓದಿಸ್ಕೋಸ್ಕರ ಬಡ್ಡಿಗೆ ಮತ್ತು ಸಂಘಗಳಿಂದನೇ ಲೋನ್ ತೆಗೆದು ಹಂಗೆ ಮಕ್ಕಳನ್ನ ಸಾಕ್ತಾಯಿದ್ದಿದ್ದು. ಈ ಮನೇಲಿ ನಾನಾಗಿದ್ದರಿಂದ ಆಲ್ರೆಡಿ 7-8 ತಿಂಗಳು ಮನೇಲಿ ಆಗಿದ್ದರಿಂದ ಬಡ್ಡಿಗೆ ಬಡ್ಡಿ ಜಾಸ್ತಿ ಆಯಿತು. ಸಂಘದವ್ರದ್ದು ಹಿಂಸೆ, ಸಾಲದವ್ರದ್ದೆಲ್ಲ ಅದ್ರ ಬಂದು ಬಾಡಿಗೆ ಕಟ್ತಾ ಇರಲಿಲ್ಲ, ಅವರು ಹಿಂಸೆ ಮಾಡ್ತಿದ್ರು ಸರ್. ಮತ್ತು ನನಗೆ ಬೇರೆ ದಾರಿ ಇರಲಿಲ್ಲ ಸರ್. ಅದಕ್ಕೆ ನಾನು ಈಗ ಈ ಥರ ಒಂದು ಜಾಗ ಇದೆ, ನನಗೆ ಅಪ್ಪಂದು ಅಂತೇಳಿ ಸ್ವಲ್ಪ ಜಾಗ ಮನೆಗೆ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ ಮೊದಲೇ ಹೇಳಿದರು. ಆವಾಗ ಅದು ಬೇರೆ, ನನಗೆ ಈ ನನ್ನ ಅಪ್ಪನ ಜಾಗದಲ್ಲಿ ಇರೋದು ಕಾಡು ಏರಿಯಾ, ಒಬ್ಬಳೇ ಬರಲಿಕ್ಕೂ ಭಯ ಆಗುತ್ತೆ. ಅಂತೂ ಪರವಾಗಿಲ್ಲ, ನನಗೆ ಬೇರೆ ದಾರಿ ಇಲ್ಲ ಸರ್. ಹಾಗೆ ಮಗನ ಕರ್ಕೊಂಡು ಮಕ್ಕಳು ಇಂಜಿನಿಯರ್, ಮಗಳು ಸಂಜನಾ ಅಂತೇಳಿ, ಅವಳು ಸೆಕೆಂಡ್ ಇಯರ್ ಸಿವಿಲ್ ಇಂಜಿನಿಯರ್ ಮಾಡ್ತಿದ್ದಾರೆ ಸರ್, ಹಾಸನ ಡೈರಿ ಸರ್ಕಲಲ್ಲಿ. ಮಗ ಸೆಕೆಂಡ್ ಇಯರ್ BCA ಕಾವೇರಿ ಕಾಲೇಜು ಗೋಣಿಕೊಪ್ಪದಲ್ಲಿ ಓದ್ತಿದ್ದಾರೆ ಸರ್. ಇಬ್ಬರಳು ಓದ್ತಾ ಇದ್ದಾರೆ ಸರ್. ಆದರೆ ಅವರಿಬ್ಬರಳ ನಾನು ಒಬ್ಬಳೇ ಕಷ್ಟಪಟ್ಟು ಇಷ್ಟು ವರ್ಷ ಸಾಕಿದ್ದೀನಿ ಸರ್, ಮುಂದೆ ಆಗುತ್ತಾ ಅಂತ ಗೊತ್ತಿಲ್ಲ. ಇಬ್ಬರಳು ಓದೋ ಮಕ್ಕಳು ಉದ್ದೇಶನೇ ಅವ್ರನ್ನ ಓದಿಸೋದೇ ಸರ್ ನನ್ನ ಉದ್ದೇಶ. ನಾನು ಈ ಥರ ಆಗಿದ್ದೀನಿ, ಫ್ಯಾಮಿಲಿ ಆಗಲಿ, ಹಸ್ಬೆಂಡ್ ಆಗಲಿ, ಅಪ್ಪ ಅಮ್ಮ ಆಗಲಿ, ಯಾರು ಸಪೋರ್ಟು ಇಲ್ಲ ಸರ್, ಒಬ್ಬಳೇ ನಾನು, ನನ್ನ ಮಕ್ಕಳು ಇಬ್ಬರಳೆ. ಆಗ ನನ್ನ ಉದ್ದೇಶನೇ ಅದು ಸರ್, ಮೊದಲಿಂದನೂ ಅದೇ ಒಂದೇ ಉದ್ದೇಶ, ನನ್ನ ಮಕ್ಕಳಿಬ್ಬರನ್ನ ಸಾಕಬೇಕು, ಅವರಿಬ್ಬರನ್ನ ಓದಿಸ್ಬೇಕು, ಅದೊಂದೇ ಆಸೆ ಇದೆ ಸರ್. ಅದಕ್ಕೆ ನನಗೆ ಬೇಡಿಕೆ ಅದೊಂದೇ ಇತ್ತು, ನನಗೊಂದು ಮನೆ ವ್ಯವಸ್ಥೆ. ಅಂದರೆ ಇವಾಗ ಸಿಕ್ಕಿದೆ, ಇದು ಸಿಕ್ಕಿದೆ, ಸೆಡ್ ಇಲ್ಲಿದು ಮಾಲ್ದಾರಿ ಅಂತ ಹೇಳೋ ಒಂದು ಊರಲ್ಲಿ ಜನಪರ ಸಂಘಟನೆ ಅಂತ ಹೇಳಿ ಒಂದು ಸಂಘದ ಯುವಕರು ಪಾಪ ನನ್ನ ವಿಡಿಯೋ ನೋಡಿ ಬಂದು, ಅವಾಗಲೇ ಬಂದು ಸ್ಪಾಟಿಗೆ ಬಂದು ನೋಡಿ ನನ್ನ ಮರದಡಿಲಿರೋದನ್ನ ನೋಡ್ಬಿಟ್ಟು ಬಂದು. ನೀವು ಬಂದ ತಕ್ಷಣ ಅಲ್ಲೇ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಂಡು ಅಲ್ಲೇ ಇದ್ವಿ. ಜಾಗದಲ್ಲಿ ಮನೆ ಇಲ್ಲ, ಖಾಲಿ ಜಾಗ ಸರ್. ಇದೆಲ್ಲ ಕಾಡು ಏರಿಯಾ ಸರ್. ಎಲ್ಲ ಮತ್ತೆ ರೆಡಿ ಮಾಡಿ ಮತ್ತೆ ಅದರಲ್ಲೇ ಇದೆ. ಮತ್ತೆ ಮಕ್ಕಳೆಲ್ಲ ಬಂದು ಪೋಲ್ಸ್ ಅದಿದ್ದು, ಮತ್ತೆ ಸಿದ್ದಾಪುರದಲ್ಲಿ ಒಂದು ಸಂಘದ ಊರಿದ್ದಾರೆ, ನೆಲ್ಲಿ ಉದಿಕೇರಿ, ಹಾ ಅವರು ಪಾಪ ಸ್ವಲ್ಪ ಸೀಟ್ ಬಾಕಿಯೆಲ್ಲ ಈ ಮಕ್ಕಳು ಜನಪರ ಸಂಘಟನೆಯವರು ಎಲ್ಲ ಸೇರಿ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಸರ್. ಇದೇ ದೊಡ್ಡ ವಿಷಯ ನನಗೆ. ಈ
ಸುನಿತಾ ಎಂಬುವರು ಒಂದು ವಿಡಿಯೋನ ವಿಡಿಯೋನ್ಸ್ ಮಾಡಿಬಿಟ್ಟು ಇಲ್ಲಿ ಸೋಷಿಯಲ್ ಮೀಡಿಯಾಲೆಲ್ಲ ಹರಿದುಬಿಟ್ಟಿದ್ರು ಒಂದು ಸಹಾಯ ಕೇಳಿ. ಅವರು ಗೋಣಿಕೊಪ್ಪದಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಅದು ನಮಗೆ ಆ ವಿಡಿಯೋಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ. ಆಗ ನಾವು ಇದು ಗೋಣಿಕೊಪ್ಪದಲ್ಲಿ ಅಂತೇಳ್ಬಿಟ್ಟು ಸುಮ್ಮನೆ ನಾವು ಗಮನ ತಗೊಂಡಿಲ್ಲ. ಆಗ ನನಗೆ ಒಂದು ಫ್ರೆಂಡ್ ನನಗೆ ವಿಡಿಯೋ ಕಳಿಸ್ಬಿಟ್ಟು ಹೇಳಿದ್ರು, ನಿಮ್ಮ ಪಕ್ಕದವರವರೇ ಇವನು ಏನೋ ಒಂದು ವಿಚಾರಿಸಿ ನೋಡಿ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ನಂಬರ್ ಇತ್ತು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಇಲ್ಲೇ ಇರೋದು, ನಾನು ಗುಡ್ಲೂರು ತಟ್ಟಳ್ಳಿಯಲ್ಲಿ ಇರೋದು, ನಾನು ಇದೇ ಫಸ್ಟ್ ಟೈಮಾಗಿ ಊರಿಗೆ ಬರ್ತಾ ಇರೋದು, ಮುಂಚೆನೇ ಬಂದಿತ್ತಿಲ್ಲ ಇಲ್ಲಿ, ನಮ್ಮ ತಾಯಿ ಊರು ಅಂತ ಹೇಳ್ತಾಯಿದ್ರು. ಆಗ ನಾವು ಇಲ್ಲಿ ಬಂದು ನೋಡಿದಾಗ ಇವ್ರ ಪರಿಸ್ಥಿತಿ ಭಾರಿ ನೋಡಿ ಭಾರಿ ಬೇಜಾರಾಯಿತು ನಮಗೆಲ್ಲ ಹುಡುಗರಿಗೆ. ಸೊ ನಮ್ಮ ಕೈಯಿಂದ ಆದಷ್ಟು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ನಾನು ಸಡ್ ಮಾಡ್ಕೊಡ್ತೀವಿ ಅಂತ ನಾವು ಒಪ್ಕೊಂಡ ನಾವು ಎಲ್ಲ ಹುಡುಗರು. ಅದು ನಮ್ಮೊಟ್ಟಿಗೇನು ನೆಲ್ಲೂದಿಕೆರೆ ಹೆಲ್ಪ್ ಲೈನ್ಸ್ ತಂಡವು ಕೂಡ ನಮ್ಮ ಕೈಯಿಂದ ಏನಾಯಿತು ನಾವು ನಿಮಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸೀಟು ಎರಡು ಮೂರು ಟಾರ್ಪಲ್ ಎಲ್ಲ ತಂದು ಕೊಟ್ಟರು. ಮತ್ತು ನಾವು ಹುಡುಗರೆಲ್ಲ ಸೇರಿ ಒಂದು ಎರಡು ಮೂರು ದಿನ ಒಂದು ಸೆಡ್ ಮಾಡಿ ತಾತ್ಕಾಲಿಕವಾಗಿ ಅವ್ರು ನಿಲ್ಲಕ್ಕಿರೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈ ಸಂಕಷ್ಟಕ್ಕೆ ಸಿಲುಕಿದಂತಹ ಮಹಿಳೆ ಸುನೀತಾ ಅವರ ನೆರವಿಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ. ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾದ ನಂತರ ವಿರಾಜಪೇಟೆಯ ತಹಶೀಲ್ದಾರರಾಗಿರುವಂಥ ಡಾಕ್ಟರ್ ಯೋಗಾನಂದ್ ಅವರು ಸುನೀತಾ ಅವರ ಮನೆಗೆ ಭೇಟಿಯನ್ನು ನೀಡಿದ್ದಾರೆ. ಅವರು ಅವರಿಗೆ ಬೇಕಾದಂಥ ಅಗತ್ಯ ಸೌಕರ್ಯಗಳು ಅಂದರೆ ಮೂಲಭೂತ ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನು ಸರ್ಕಾರದ ಕಡೆಯಿಂದ ಒದಗಿಸಿಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಸುನೀತಾ ಅವರ ಹಕ್ಕುಪತ್ರ ಅವರ ತಂದೆ ಹೆಸರಿಂದ ಇನ್ನೂ ಕೂಡ ವರ್ಗಾವಣೆ ಆಗಿಲ್ಲ. ಹಕ್ಕುಪತ್ರದ ವರ್ಗಾವಣೆಯನ್ನು ಶೀಘ್ರದಲ್ಲಿ ಮಾಡಿಕೊಡುವ ಭರವಸೆಯನ್ನು ನೀಡಿದ್ದಾರೆ. ಹಾಗೆಯೇ ಅವರಿಗೆ ಬೇಕಾದಂಥ ಕುಡಿಯುವ ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಮನೆಗೆ ಬೇಕಾದಂಥ ವಿದ್ಯುತ್ನ ಸೌಕರ್ಯವನ್ನು ಕೂಡ ಮಾಡಿಕೊಡೋದಾಗಿ ತಹಶೀಲ್ದಾರರು ಭರವಸೆ ನೀಡಿದ್ದಾರೆ. ಆಧಾರ್ ಕಾರ್ಡ್ ಇರ್ಬೋದು, ಐಡೆಂಟಿಟಿ ಕಾರ್ಡ್ ಮುಂತಾದ ದಾಖಲೆಗಳನ್ನು ಸರಿಪಡಿಸುವಂಥ ಭರವಸೆಯನ್ನು ಕೂಡ ಡಾಕ್ಟರ್ ಯೋಗಾನಂದ್ ಅವರು ಅವರ ಮನೆಗೆ ತೆರಳಿ ಭೇಟಿ ನೀಡಿ ಅವರಿಗೆ ಭರವಸೆಯನ್ನು ನೀಡಿದ್ದಾರೆ. ಅಧಿಕಾರಿಗಳು ಕೂಡ ಕಂದಾಯ ಪರಿವೀಕ್ಷಕರು ಮತ್ತು ಗ್ರಾಮ ಲೆಕ್ಕಿಗರು ಕೂಡ ಈ ಸಂದರ್ಭ ತಹಶೀಲ್ದಾರರ ಜೊತೆನೇ ಇದ್ದು ಅವರ ಈ ಎಲ್ಲ ಭರವಸೆಗಳನ್ನು ಈಡೇರಿಸುವಂತ ಮಾತನಾಡಿದ್ದಾರೆ. ಅತ್ಯಂತ ಶೀಘ್ರದಲ್ಲಿ ಈ ಭರವಸೆಗಳು ಈಡೇರಲಿ, ಹಾಗೆ ಸಂತ್ರಸ್ತ ಮಹಿಳೆ ಸುನೀತಾ ಅವರಿಗೆ ಶಾಶ್ವತವಾದ ಒಂದು ಮನೆ ಕೂಡ ಆಗಲಿ ಅನ್ನೋದು ನಮ್ಮ ಆಶಯ.